ಹಾಯ್ ಹಲೋ ನಮಸ್ಕಾರ, ರೂಪಾ ವದ್ವಾಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಕಟ್ಲೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ವೆಜಿಟೇಬಲ್ ಕಟ್ಲೆಟ್ಸ್. ಇಲ್ಲಿ ಪೊಟೇಟೊ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಗ್ರೀನ್ ಪೀಸ್ ನೆನೆ ಹಾಕ್ಕೊಂಡು ಕಿತ್ಕೊಂಡಿದ್ದೀನಿ. ಇದನ್ನೆಲ್ಲವನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಇದು ಹೋಟೆಲಲ್ಲಿ ಸಿಗುವ ಥರನೇ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಗ್ರೀನ್ ಪೀಸ್ ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಪೊಟೇಟೊ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಂದು ವಿಸಿಲ್ ಬರುವವರೆಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ರೋಸ್ಟೆಡ್ ರಸ್ಕನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ರೋಸ್ಟೆಡ್ ಬ್ರೆಡ್ಡನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು. ನಾನಿಲ್ಲಿ ರಸ್ಕ್ ತೊಗೊಂಡಿದ್ದೀನಿ, ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತರಿತರಿಯಾಗಿ ಈ ರೀತಿ ಪುಡಿ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಇದು ಬೆಂದಿದೆ, ಬಾಣಲೆಯಲ್ಲಿ ಇನ್ನೊಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ, ನೀವೆಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಫ್ರೈ ಆಗಲಿ. ನಾನಿಲ್ಲಿ ಕಲರಿಗೋಸ್ಕರ ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ, ಇದು ಆಪ್ಷನಲ್ಲು, ಬೇಕಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಬೋದು, ಬೇಡ ಅಂದರೆ ಯೂಸ್ ಮಾಡಬೇಕು ಅಂತ ಇಲ್ಲ. ಇವಾಗ ಶುಂಠಿ ಆಗ್ತಾ ಬಂತು, ಅರೋಮ ಬರ್ತಾ ಇದೆ ಚೆನ್ನಾಗಿ. ನಾನೀಗ ತುರಿದಿಟ್ಟ ಬೀಟ್ರೂಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಈ ರೀತಿ ಮಾಡೋದ್ರಿಂದ ಅದು ಬೇಗನೆ ಬೇಯುತ್ತೆ. ಬೇಯಿಸ್ಕೊಂಡಿಲ್ಲ ಬೀಟ್ರೂಟನ್ನು, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಾಕಿದ್ದು ಬೆಂದಿದೆ ನೋಡಿ. ಇವಾಗ ಕುಕ್ಕರಲ್ಲಿ ಬೇಯಿಸಿಟ್ಟ ತರಕಾರಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಆಲ್ರೆಡಿ ಬೆಂದಿರೋದ್ರಿಂದ ಮಿಕ್ಸ್ ಮಾಡಿದರೆ ಸಾಕದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ಈ ರೀತಿ ಎಲ್ಲವನ್ನು ಮ್ಯಾಶ್ ಮಾಡಿ ಕೂಲ್ ಆಗಲಿಕ್ಕೆ ಬಿಡಬೇಕು ಇದನ್ನು. ಸ್ವಲ್ಪ ಹೊತ್ತು ಕೂಲ್ ಆಗಲಿ ಅದು. ಅಷ್ಟರಲ್ಲಿ ಇನ್ನೊಂದು ಬೌಲಿಗೆ ಮೈದಾ ಹಾಕ್ಕೊಳ್ತಾ ಇದ್ದೀನಿ.
ಮೈದಾ ಒಂದು 3-4 ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಂತೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಸ್ವಲ್ಪನೂ ಗಂಟಿರಬಾರ್ದು. ತುಂಬ ನೀರು ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಗಂಟಿಲ್ಲದಂತೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಇವಾಗ ತರಕಾರಿ ಎಲ್ಲ ತಣ್ಣಗಾಗಿದೆ ನೋಡಿ. ಯಾವ ಶೇಪ್ ಬೇಕೋ ಆ ಶೇಪಿಗೆ ಉಂಡೆ ಮಾಡಿಕೊಳ್ಳಿ. ಯಾವ ಥರ ಬೇಕೋ ಆ ಥರ ಶೇಪ್ ಮಾಡ್ಕೊಳ್ಬೋದು. ಇವಾಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಒಂದು ಸೈಡಲ್ಲಿ ಬಿಸಿ ಆಗ್ತಾನೆ ಇರಲಿ ಅದು. ಇವಾಗ ಮಾಡಿಟ್ಟ ಉಂಡೆಯನ್ನು ಈ ರೀತಿ ಮೈದಾ ಹಿಟ್ಟಲ್ಲಿ ಅದ್ದಿ ಇನ್ನೊಂದು ಕೈಯಲ್ಲಿ ಇದನ್ನು ರೋಸ್ಟೆಡ್ ರಸ್ಕಿನ ಪುಡಿ ಇದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಡಿಪ್ ಮಾಡಿಕೊಳ್ಬೇಕು, ಎಲ್ಲ ಕಡೆ ಕವರ್ ಆಗಬೇಕು. ಫುಲ್ ಕವರ್ ಆಯಿತು ನೋಡಿ. ಇವಾಗ ಎಣ್ಣೆ ಬಿಸಿ ಆಯಿತು. ಇವಾಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸಾಗಿ ತುಂಬಾ ರುಚಿಯಾಗಿರುತ್ತೆ ಇದು. ಇವಾಗ ಆಯಿತು, ತೆಗಿತಾ ಇದ್ದೀನಿ ಇದನ್ನು. ಇನ್ನೊಂದು ಟೈಪಲ್ಲಿ ಮಾಡೋದು ಕೂಡ ತೋರಿಸ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಇದೇ ರೀತಿ ಡಿಪ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶ್ಯಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಟೇಸ್ಟ್ ಆಗಿರುತ್ತೆ. ಡೀಪ್ ಫ್ರೈ ಬೇಡ ಅಂದರೆ ಶ್ಯಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು. ಈ ವಿಡಿಯೋ